ಹಾಯ್ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಕಸಿನ್ ಮಾಡಿರುವಂತಹ ಹಲಸಿನಕಾಯಿಯ ಪಲ್ಯದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಈ ಸೀಸನಲ್ಲಿ ಈ ಪಲ್ಯವನ್ನು ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಮಾಡಿದ್ದೇವೆ ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ತೆಂಗಿನೆಣ್ಣೆಯನ್ನು ಒಗ್ಗರಣೆಗೆ ಇಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಹಾಗೆ ಒಂದು ಒಣಮೆಣಸು, ಅದರ ಜೊತೆ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಒಗ್ಗರಣೆ ರೆಡಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಕಟ್ ಮಾಡಿಟ್ಟಿರೋ ಹಲಸಿನಕಾಯಿಯನ್ನು ಸೇರಿಸ್ಕೊಳ್ಬೇಕು. ಹಲಸಿನಕಾಯಿ ತುಂಬ ಬೆಳೆದಿರೋದು ಅಲ್ಲ, ಇದು ಎಳೆದು ಅಲ್ಲ, ಬೇಳೆ ಚಕ್ಕೆ ಅಂತ ಕರಿತೇವೆ ನಾವು. ಇದು ಪಲ್ಯಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಅದಾದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೆಲ್ಲ, ಸಾಮಾನ್ಯವಾಗಿ ಪಲ್ಯಕ್ಕೆ ಬೆಲ್ಲ ಎಲ್ಲ ಹಾಕ್ತೇವೆ ನಾವು ಹೆಚ್ಚಾಗಿ, ಹಾಗೆ ಇಲ್ಲಿ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ ಖಾರಕ್ಕೆ ಬೇಕಾದಷ್ಟು. ಅದಾದಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಹಾಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಬೇಯುವಷ್ಟು. ಹಾಗೆ ಮಧ್ಯ ಮಧ್ಯದಲ್ಲಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇವಾಗ ರುಚಿ ನೋಡ್ಕೊಳ್ಬೇಕು, ಉಪ್ಪು ಸರಿ ಇದೆಯಾ ಅಂತೇಳಿ. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಿಕ್ಕೆ ಬಿಡಬೇಕು. ಬೇಗ ಆಗುತ್ತೆ ಈ ಪಲ್ಯ, 10-15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಪಲ್ಯ ರೆಡಿ ಆಗ್ತಾ ಇದೆ. ಸಿಂಪಲ್ಲಾಗಿ ಹಲಸಿನಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಸಿಗ್ತೇನೆ ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಥ್ಯಾಂಕ್ ಯು.